हाय फ्रेंड्स एल्लरिगू नमस्कार वेलकम बैक टू आरजी टीवी कन्नड चैनल तोटगारिके इलाके वतियिंद 2020-21 सालिन राष्ट्रीय कृषि विकास योजनेयडी नीरु संग्रहणा घटक कार्यक्रमवन्नु अनुष्ठानगोळिसुव सलुवागी रैतरिगे सहाय धन नीडलु अर्जियन्नु आह्वानिसलागिदे। ನೀರು ಸಂಗ್ರಹಣಾ ಘಟಕ ನಿರ್ಮಿಸಲು ಫಲಾನುಭವಿಗಳಿಗೆ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗಲಿದೆ, ಎಷ್ಟು ಹೆಕ್ಟರ್ ಪ್ರದೇಶದಲ್ಲಿ ನೀರು ಸಂಗ್ರಹಣಾ ಘಟಕವನ್ನು ನಿರ್ಮಿಸಲಾಗುತ್ತದೆ, ನೀರು ಸಂಗ್ರಹಣಾ ಘಟಕದ ಸಾಮರ್ಥ್ಯ ಎಷ್ಟಿರುತ್ತದೆ, ಈ ಯೋಜನೆಯ ಲಾಭ ಪಡೆಯಲು ಯಾವ ಇಲಾಖೆಯನ್ನು ಸಂಪರ್ಕಿಸಬೇಕು, ಈ ಎಲ್ಲಾ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ। ಹಾಗೆಯೇ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ನೀವು ರೈತರಾಗಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ। ತೋಟಗಾರಿಕೆ ಇಲಾಖೆಯಿಂದ 2020-21 ಸಾಲಿನಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ನೀರು ಸಂಗ್ರಹಣಾ ಘಟಕ ನಿರ್ಮಿಸಲು ರೈತರಿಗೆ ಸಹಾಯ ಧನ ನೀಡಲು ಅರ್ಜಿಯನ್ನು ಆಹ್ವಾನಿಸಿದೆ। ನೆಲಮಟ್ಟಕ್ಕಿಂತ ಕೆಳಗೆ ರಚಿಸುವ ವೈಯಕ್ತಿಕ ಸಮುದಾಯ ನೀರು ಸಂಗ್ರಹಣಾ ಘಟಕದ ಸಾಮರ್ಥ್ಯ 4000, 6000 ಹಾಗೂ 8000 ಘನ ಮೀಟರ್ ಅಳತೆಯ ಸಾಮರ್ಥ್ಯ ನೀರು ಸಂಗ್ರಹಣಾ ಘಟಕಕ್ಕೆ ಶೇಕಡ 50%, ಅಂದರೆ ಗರಿಷ್ಠ 500,000 ಪ್ರತಿ ಫಲಾನುಭವಿಗಳಿಗೆ ಸಹಾಯಧನ ನೀಡಲಾಗುವುದು। ಫಲಾನುಭವಿಗಳು 4000 ಘನ ಮೀಟರ್ ಅಳತೆಗೆ ಕನಿಷ್ಠ 1 ಹೆಕ್ಟೇರ್ ಜಮೀನು ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವುದು ಕಡ್ಡಾಯವಾಗಿದೆ। ಅದೇ ರೀತಿ 6000 ಘನ ಮೀಟರ್ ಅಳತೆಯಲ್ಲಿ ಕನಿಷ್ಠ 2 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಗಳನ್ನು ಬೆಳೆಯಬೇಕಾಗುತ್ತದೆ, ಹಾಗೂ 8000 ಘನ ಮೀಟರ್ಗೆ ಕನಿಷ್ಠ 4 ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವುದು ಕಡ್ಡಾಯವಾಗಿರುತ್ತದೆ। ನೆಲಮಟ್ಟಕ್ಕಿಂತ ಮೇಲೆ ಸ್ಟೀಲ್ ಟ್ಯಾಂಕ್ ನಿರ್ಮಿಸಲಾಗುತ್ತದೆ। ವೈಯಕ್ತಿಕ ಹಾಗೂ ಸಮುದಾಯ ಸಾಮರ್ಥ್ಯ 1,00,000, 2,00,000 ಹಾಗೂ 5,00,000 ಲೀಟರ್ಗಳಷ್ಟು ನೀರಿನ ಸಾಮರ್ಥ್ಯ ಹೊಂದಿರುತ್ತದೆ। ಫಲಾನುಭವಿಗಳಿಗೆ ಒಂದು ನೀರಿನ ಘಟಕಕ್ಕೆ ಶೇಕಡ 50%ರಂತೆ ಗರಿಷ್ಠ 750,000 ರೂಪಾಯಿಗಳವರೆಗೂ ಸಬ್ಸಿಡಿ, ಅಂದರೆ ಸಹಾಯಧನ ನೀಡಲಾಗುತ್ತದೆ। ಫಲಾನುಭವಿಯು 1,00,000 ಲೀಟರ್ಗೆ ಕನಿಷ್ಠ 1 ಹೆಕ್ಟೇರ್ ಪ್ರದೇಶವಿರಬೇಕು, 2,00,000 ಲೀಟರ್ಗೆ ಕನಿಷ್ಠ 2 ಹೆಕ್ಟೇರ್ ಭೂಮಿ ಹೊಂದಿರಬೇಕು ಹಾಗೂ 5,00,000 ಲೀಟರ್ಗೆ ಕನಿಷ್ಠ 4 ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವುದು ಕಡ್ಡಾಯವಾಗಿರುತ್ತದೆ। ಈ ಯೋಜನೆಯಲ್ಲಿ ಲಾಭ ಪಡೆಯಲು ಇಚ್ಛಿಸುವಂತಹ ರೈತರು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಗೆ ತಾವೇ ಖುದ್ದಾಗಿ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು। ಮೈಸೂರು ಜಿಲ್ಲೆಯಲ್ಲಿ ಇರುವಂತಹ ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಇಲಾಖೆಯಲ್ಲಿ ಅರ್ಜಿಗಳನ್ನು ಪಡೆದು ಸಂಬಂಧಿಸಿದ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು। ಮೈಸೂರಿನ ರೈತರಾಗಿದ್ದರೆ ಹಿರಿಯ ಸಹಾಯಕ ತೋಟಗಾರಿಕೆ ಕಚೇರಿಯ 0821-2430-450 ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು। ಹಾಗೆಯೇ ಹೆಚ್ಡಿ ಕೋಟೆಯಲ್ಲಿ ಇರುವಂತಹ ರೈತರು 0822-2855-262, ಹುಣಸೂರಿನ ರೈತರು 0822-2552-2447, ಕೆಆರ್ ನಗರದ ರೈತರು 0822-2627-92, ನಂಜನಗೂಡಿನಲ್ಲಿ ಇರುವಂತಹ ರೈತರು 0822-2262-01 ಈ ನಂಬರ್ಗೆ ಕರೆ ಮಾಡಿ, ಪಿರಿಯಾ ಪಟ್ಟಣದ ರೈತರು 0822-2735-35 ಈ ನಂಬರ್ಗೆ ಕರೆ ಮಾಡಿ, ಹಾಗೂ ಟಿ ನರಸೀಪುರದ ರೈತರು 0822-2260-086 ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದೆಂದು ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ। ಸರಿ ಸ್ನೇಹಿತರೆ, ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ।
ನಮ್ಮ ಹೊಸ ಹೊಸ ಮಾಹಿತಿಯನ್ನು ಉಚಿತವಾಗಿ ನೋಡಲು ಬೆಲ್ ಐಕಾನ್ ಪ್ರೆಸ್ ಮಾಡಿ ಈ ಮಾಹಿತಿಯನ್ನು ರೈತ ಕುಟುಂಬಗಳಿಗೆ ಆದಷ್ಟು ಶೇರ್ ಮಾಡಿ ಬೇರೆ ಬೇರೆ ಜಿಲ್ಲೆಯಲ್ಲಿಯೂ ಸಹ ಕಾಲ್ ಮಾಡಿದಾಗ ಅದರ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ತಿಳಿಸುತ್ತೇನೆ ನೀವು ಯಾವ ಜಿಲ್ಲೆಯ ರೈತರು ಎಂದು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು।